ಎಲ್ರಿಗೂ ನಮಸ್ಕಾರ, ನಾನು ನಾಗಾರ್ಜುನ್ ಮಾತಾಡ್ತಾ ಇದ್ದೀನಿ ಎನ್ಕೆಆರ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲಿಂದ. ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮಗೆ ಯಾವ ರೀತಿ ಒಂದು ಯೂಟ್ಯೂಬ್ ವಿಡಿಯೋನ ಥಂಬ್ನೇಲ್ನ ಚೇಂಜ್ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಇದೇ ಮೊದಲನೇ ಬಾರಿಗೆ ನೀವು ನಮ್ಮ ಚಾನಲ್ನ ವಿಸಿಟ್ ಮಾಡ್ತಾ ಇದ್ರೆ ಅಂದರೆ ಅಥವಾ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಒಂದು ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ. ಈಗ ಈ ಒಂದು ಥಂಬ್ನೇಲ್ನ ಯಾವ ರೀತಿ ಚೇಂಜ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ನಿಮಗೆ ಈ ಒಂದು ಥಂಬ್ನೇಲ್ ಅಂದರೆ ಏನು ಅಂತ ಗೊತ್ತಿಲ್ಲ ಅಂದರೆ ಇಲ್ಲಿ ನೋಡ್ತಿರ್ಬೋದು ಈ ಒಂದು ಫೋಟೋ ಏನಿದೆ, ನೀವು ಒಂದು ಯೂಟ್ಯೂಬಲ್ಲಿ ಒಂದು ವಿಡಿಯೋ ನೋಡೋದಕ್ಕಿಂತ ಮುಂಚೆ ಒಂದು ಫೋಟೋ ಏನು ಬರುತ್ತೆ ಆ ವಿಡಿಯೋ ಬಗ್ಗೆ, ಅದನ್ನು ನಾವು ಥಂಬ್ನೇಲ್ ಅಂತ ಕರಿತೀವಿ. ಸೊ ಯೂಟ್ಯೂಬ್ ಅವರು ಡಿಫಾಲ್ಟಾಗಿ ಒಂದು ಥಂಬ್ನೇಲ್ನ ಸೆಟ್ ಮಾಡಿರ್ತಾರೆ. ಯಾವ ರೀತಿ ಅಂದರೆ ನಾವು ಒಂದು ನೀವು ಅಪ್ಲೋಡ್ ಮಾಡಿರುವಂತಹ ವಿಡಿಯೋ ಏನಿದೆ ಅದರ ಒಂದು ಭಾಗನ ಒಂದು ಫೋಟೋ ಥರ ಮಾಡಿ ಅದನ್ನು ಅಪ್ಲೋಡ್ ಮಾಡಿರ್ತಾರೆ ಅವರೇನು ಯೂಟ್ಯೂಬ್ ಅವರೇ ಡಿಫಾಲ್ಟಾಗಿ. ಸೊ ಅವರು ಅಪ್ಲೋಡ್ ಮಾಡಿರುವಂತಹ ಥಂಬ್ನೇಲ್ ಅದಾಗಿರುತ್ತೆ. ಬಟ್ ನೀವು ಈ ರೀತಿ ಒಂದು ಅಟ್ರಾಕ್ಟಿವ್ ಥಂಬ್ನೇಲ್ನ ಹಾಕಬೇಕು ಅಂದರೆ ಚೇಂಜ್ ಮಾಡಬೇಕಾಗುತ್ತೆ. ಸೊ ಈ ಒಂದು ಅಟ್ರಾಕ್ಟಿವ್ ಥಂಬ್ನೇಲ್ ಹಾಕೋದ್ರಿಂದ ಏನು ಪ್ರಯೋಜನ ಅಂದರೆ ತುಂಬ ಜನ ಒಂದು ವಿಡಿಯೋಸ್ನ ನೋಡ್ತಾರೆ. ಸೊ ಅದಕ್ಕೆ ಒಂದು ಥಂಬ್ನೇಲ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅದಕ್ಕೋಸ್ಕರ ನೀವು ಥಂಬ್ನೇಲ್ನ ಚೇಂಜ್ ಮಾಡಬೇಕಾಗುತ್ತೆ. ಸೊ ಇವಾಗ ನಾನು ಆ ಥಂಬ್ನೇಲ್ನ ಯಾವ ರೀತಿ ಚೇಂಜ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಸೊ ನೀವು ಅದನ್ನು ಥಂಬ್ನೇಲ್ನ ಚೇಂಜ್ ಮಾಡೋದಕ್ಕೆ ಯೂಟ್ಯೂಬ್ ಸ್ಟುಡಿಯೋ ಅಂತ ಒಂದು ಅಪ್ಲಿಕೇಶನ್ ಇದೆ. ಇದನ್ನು ಮೊದಲನೇದಾಗಿ ನೀವು ಪ್ಲೇಸ್ಟೋರಲ್ಲಿ ಡೌನ್ಲೋಡ್ ಮಾಡಿ ಇಟ್ಕೋಬೇಕಾಗುತ್ತೆ. ಆ ಒಂದು ಅಪ್ಲಿಕೇಶನ್ ಇಲ್ಲ ಅಂದರೆ ನೀವು ವೆಬ್ಬಲ್ಲಿ ಅಂದರೆ ಬ್ರೌಸರಲ್ಲಿ ಅಪ್ಡೇಟ್ ಮಾಡ್ಬೋದು. ಬಟ್ ನೀವು ಫೋನಲ್ಲೇ ನಾನು ಅಪ್ಡೇಟ್ ಮಾಡಬೇಕು ಒಂದು ಥಂಬ್ನೇಲ್ ಅಂದರೆ ಈ ಒಂದು ಯೂಟ್ಯೂಬ್ ಸ್ಟುಡಿಯೋ ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ. ಇದನ್ನು ನಿಮ್ಮ ಈ ಒಂದು ಅಪ್ಲಿಕೇಶನ್ ನಿಮ್ಮ ಬಳಿ ತುಂಬ ಯೂಸ್ ಆಗುತ್ತೆ. ಮುಂದೆ ನೀವು ಯೂಟ್ಯೂಬ್ನ ಎಷ್ಟು ಜನ ನಿಮ್ಮ ವಿಡಿಯೋಸ್ ನೋಡ್ತಿದ್ದಾರೆ ಪ್ರತಿಯೊಂದು ಮಾಹಿತಿಯೂ ಈ ಒಂದು ಅಪ್ಲಿಕೇಶನಲ್ಲಿ ನೀವು ನೋಡ್ಬೋದು. ಸೊ ಈಗ ನೀವು ಒಂದು ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡಿ ನಿಮ್ಮ ಯೂಟ್ಯೂಬ್ ಅಕೌಂಟ್ ಏನಿದೆ ಅದನ್ನು ಇಲ್ಲಿ ಲಾಗಿನ್ ಆಗಬೇಕಾಗುತ್ತೆ. ನಂತರ ನೀವು ಯಾವ ಒಂದು ಈ ಒಂದು ಕೆಳಗಡೆ ವಿಡಿಯೋ ಸೆಕ್ಷನ್ಗೆ ಬಂದರೆ ಯಾವ ಒಂದು ವಿಡಿಯೋಗೆ ನೀವು ಥಂಬ್ನೇಲ್ ಚೇಂಜ್ ಮಾಡಬೇಕು ಅಂತ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಇನ್ ಕೇಸ್ ನಾನು ಏನಾನ ಈ ಒಂದು ವಿಡಿಯೋಗೆ ಥಂಬ್ನೇಲ್ ಚೇಂಜ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಅಂದರೆ, ಸೊ ಈ ಒಂದು ಥಂಬ್ನೇಲ್ ಚೇಂಜ್ ಮಾಡೋದಕ್ಕಿಂತ ಮುಂಚೆ ನೀವು ಒಂದು ಥಂಬ್ನೇಲ್ನ ಕ್ರಿಯೇಟ್ ಮಾಡಬೇಕಾಗುತ್ತೆ. ಆಯಿತಾ, ಥಂಬ್ನೇಲ್ ಕ್ರಿಯೇಟ್ ಮಾಡೋದು ಯಾವ ರೀತಿ ಥಂಬ್ನೇಲ್ನ ಕ್ರಿಯೇಟ್ ಮಾಡ್ಬೋದು ನೋಡ್ತಾ ಇರ್ಬೋದು ನೀವಿಲ್ಲಿ. ಈ ಒಂದು ಥಂಬ್ನೇಲ್ ಏನಿದೆ ಇದನ್ನು ನಾನೇ ಕ್ರಿಯೇಟ್ ಮಾಡಿರುವಂಥದ್ದು. ಸೊ ಈ ರೀತಿ ಒಂದು ಥಂಬ್ನೇಲ್ನ ಕ್ರಿಯೇಟ್ ಮಾಡಿ ನಿಮ್ಮ ಫೋನಲ್ಲಿ ಸೇವ್ ಮಾಡ್ಕೊಬೇಕಾಗಿರುತ್ತೆ, ಸೇವ್ ಮಾಡ್ಕೊಂಡಿರ್ಬೇಕಾಗಿರುತ್ತೆ. ಸೊ ಯಾವ ರೀತಿ ಒಂದು ಥಂಬ್ನೇಲ್ನ ಮಾಡೋದು, ಯಾವ ಒಂದು ಅಪ್ಲಿಕೇಶನ್ ನಾನು ಯೂಸ್ ಮಾಡ್ತೀನಿ, ನಿಮಗೆ ನಾನು ಒಂದು ಥಂಬ್ನೇಲ್ ಯಾವ ರೀತಿ ಮಾಡೋದು ಅಂತ ಕುತೂಹಲ ಇದ್ದು ನೀವು ತಿಳ್ಕೊಬೇಕು ಅಂದರೆ ಅದನ್ನು ಕಮೆಂಟ್ ಸೆಕ್ಷನಲ್ಲಿ ನನಗೆ ತಿಳಿಸಿ, ನಾನು ನಿಮಗೆ ತೋರಿಸ್ಕೊಡ್ತೀನಿ ಯಾವ ರೀತಿ ಈ ಒಂದು ಅಟ್ರಾಕ್ಟಿವ್ ಥಂಬ್ನೇಲ್ನ ಮಾಡೋದು ಅಂತ. ನಂತರ ನೀವು ಥಂಬ್ನೇಲ್ನ ಸೇವ್ ಮಾಡಿದ ನಂತರ ಅಂದರೆ ನಿಮ್ಮ ಫೋನಲ್ಲಿ ಸೇವ್ ಮಾಡ್ಕೊಂಡ್ಮೇಲೆ ಈ ಒಂದು ಐಕಾನ್ ಏನಿದೆ ಇದನ್ನು ಕ್ಲಿಕ್ ಮಾಡಬೇಕಾಗುತ್ತೆ. ಸೊ ನಂತರ ನೀವು ಒಂದು ಐಕಾನ್ನ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಎಡಿಟ್ ಥಂಬ್ನೇಲ್ ಅಂತ ಒಂದು ಆಪ್ಷನ್ ಇದೆ. ಈ ಒಂದು ಎಡಿಟ್ ಥಂಬ್ನೇಲ್ ಅಂತ ಆಪ್ಷನ್ನ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಒಂದು ಇಲ್ಲಿ ನೋಡ್ಬೋದು ನೀವು ಈ ಒಂದು ಮೂರು ಫೋಟೋ ಏನಿದೆ ಇದು ಡಿಫಾಲ್ಟ್ ಥಂಬ್ನೇಲ್ಸ್. ಆಯಿತಾ, ಸೊ ಯೂಟ್ಯೂಬ್ ಅವರೇ ಈ ಒಂದು ಥಂಬ್ನೇಲ್ನ ಸೆಟ್ ಮಾಡಿರ್ತಾರೆ. ನಾನು ಈ ಒಂದು ಥಂಬ್ನೇಲ್ನ ಅಪ್ಡೇಟ್ ಮಾಡೋಕ್ಕಿಂತ ಮುಂಚೆ ಈ ಒಂದು ಮೂರು ಫೋಟೋಗಳಲ್ಲಿ ಯಾವುದೋ ಒಂದು ಥಂಬ್ನೇಲು ಸೇವ್ ಆಗಿರುತ್ತೆ. ನಂತರ ನೀವು ಚೇಂಜ್ ಮಾಡಬೇಕಾದ್ರೆ ಇಲ್ಲಿ ಚೇಂಜ್ ಬಟನ್ ಅಂತ ಇದೆ. ಸೊ ಈ ಒಂದು ಚೇಂಜ್ ಬಟನ್ ಕ್ಲಿಕ್ ಮಾಡೋದಕ್ಕಿಂತ ಮುಂಚೆ ಇದನ್ನು ಮರೀಬಾರ್ದು, ನೀವು ಈ ಒಂದು ಥಂಬ್ನೇಲ್ನ ಆಲ್ರೆಡಿ ನೀವು ಕ್ರಿಯೇಟ್ ಮಾಡಿ ಸೇವ್ ಮಾಡಿರ್ಬೇಕು. ಈ ಥರ ಒಂದು ಥಂಬ್ನೇಲ್ನ ಕ್ರಿಯೇಟ್ ಮಾಡಿ ಸೇವ್ ಮಾಡಿರ್ಬೇಕು. ನಂತರ ಈ ಒಂದು ಚೇಂಜ್ ಬಟನ್ನ ಕ್ಲಿಕ್ ಮಾಡಬೇಕಾಗುತ್ತೆ. ಚೇಂಜ್ ಬಟನ್ನ ಕ್ಲಿಕ್ ಮಾಡಿದ್ಮೇಲೆ ನೀವು ಎಲ್ಲಿ ಈ ಒಂದು ಇಲ್ಲಿ ರೀಸೆಂಟ್ಸಲ್ಲಿ ನಿಮ್ಮ ಒಂದು ಥಂಬ್ನೇಲ್ ಬಂದಿರುತ್ತೆ. ಆಯಿತಾ, ಯಾಕಂದರೆ ನೀವು ರೀಸೆಂಟಾಗಿ ಒಂದು ಥಂಬ್ನೇಲ್ನ ಕ್ರಿಯೇಟ್ ಮಾಡಿರ್ತೀರ, ಅದಕ್ಕೋಸ್ಕರ ಇಲ್ಲಿ ಒಂದು ಥಂಬ್ನೇಲ್ ಬಂದಿರುತ್ತೆ. ನಂತರ ನಿಮ್ಗೆ ಯಾವ ಒಂದು ಥಂಬ್ನೇಲ್ ಬೇಕೋ ಅದನ್ನು ಸೆಲೆಕ್ಟ್ ಮಾಡಿದರೆ ಸೆಲೆಕ್ಟ್ ಮಾಡಿ ನಂತರ ನೀವಿಲ್ಲಿ ಸೇವ್ ಆಪ್ಷನ್ ಅಂತ ಇರುತ್ತೆ. ಆಯಿತಾ, ಇಲ್ಲಿ ಸೆಲೆಕ್ಟ್ ಅಂತ ಒತ್ತಿ ಮತ್ತೆ ಸೇವ್ ಆಪ್ಷನ್ನ ಕ್ಲಿಕ್ ಮಾಡಬೇಕಾಗುತ್ತೆ. ಇಷ್ಟು ಮಾಡಿದ್ರೆ ನಿಮ್ಮ ಒಂದು ಥಂಬ್ನೇಲು ಅಪ್ಡೇಟ್ ಆಗುತ್ತೆ. ಕೆಲವೊಂದು ಸಲ ಥಂಬ್ನೇಲು ಅಪ್ಡೇಟ್ ಆಗೋದು ಲೇಟ್ ಆಗುತ್ತೆ, ಯಾಕಂದರೆ ಸರ್ವರ್ಗಳು ಬ್ಯುಸಿ ಇರುತ್ತೆ. ಬಟ್ ಕೆಲವೊಂದು ಕ್ಷಣಗಳ ಟೈಮ್ ಆದಮೇಲೆ ಈ ಒಂದು ಥಂಬ್ನೇಲ್ ಏನಿದೆ ಅದು ಅಪ್ಡೇಟ್ ಆಗುತ್ತೆ. ಆಮೇಲೆ ನಿಮ್ಮ ಒಂದು ಯೂಟ್ಯೂಬಲ್ಲೂ ಕೂಡ ಇದೇ ಥಂಬ್ನೇಲ್ನ ಡಿಸ್ಪ್ಲೇ ಮಾಡ್ತಾರೆ. ಇದೊಂದು ರೀತಿ ನೀವು ಒಂದು ಥಂಬ್ನೇಲ್ ಏನಿದೆ ಅದನ್ನು ಚೇಂಜ್ ಮಾಡುವಂಥದ್ದು. ಸೊ ನಿಮಗೆ ಒಂದು ಮಾಹಿತಿ ಯೂಸ್ ಆಗಿದೆ ಅಂದ್ಕೊಂಡಿದ್ದೀನಿ. ಯೂಸ್ ಆಗಿದರೆ ಒಂದು ಲೈಕ್ ಬಟನ್ನ ಕ್ಲಿಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ, ಹಾಗೂ ಹೆಚ್ಚಿನ ವೀಡಿಯೋಸ್ಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋಲಿ ಮತ್ತೆ ಸಿಗ್ತೀನಿ. ಧನ್ಯವಾದ.